ನಾಳೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಹಿನ್ನೆಲೆ ವಿಶ್ವಾಸಮತ ಯಾಚನೆ ತಯಾರಿ ಕುರಿತು ವಿಧಾನಸೌಧದಲ್ಲಿ ಸಭೆ ನಡೆಯುತ್ತಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಚೇರಿಯಲ್ಲಿ ಸಭೆ, ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಧಾನಸಭೆ ಮುಖ್ಯ ಕಾರ್ಯದರ್ಶಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಅವರು ಕೂಡ ಭಾಗಿ. ವಿಶೇಷ ಅಧಿವೇಶನ ಕರೆಯುವುದು, ಪ್ರಮಾಣ ವಚನಕ್ಕೆ ತಯಾರಿ ಕುರಿತು ಚರ್ಚೆ ವಿಧಾನಸಭೆಯಲ್ಲಿ. ಇದರ ಬಗ್ಗೆ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇನ್ನು ತುರ್ತು ವಿಧಾನಸೌಧಕ್ಕೆ ಸಿಎಂ ಯಡಿಯೂರಪ್ಪ ಆಗಮನ. ತುರ್ತು ಕ್ಯಾಬಿನೆಟ್ ಕರೆದ ಸಿಎಂ ಯಡಿಯೂರಪ್ಪನವರು ವಿಧಾನಸೌಧಕ್ಕೆ ಸಿಎಂ ಯಡಿಯೂರಪ್ಪ ಅವರು ಆಗಮಿಸ್ತಾ ಇದ್ದಾರೆ. ನಾಳೆ 4 ಗಂಟೆಗೆ ವಿಶ್ವಾಸಮತ ಯಾಚನೆ, ಕೆಲ ಹೊತ್ತಿನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿರುವ ಸಿಎಂ ಯಡಿಯೂರಪ್ಪನವರು. ತುರ್ತು ಕ್ಯಾಬಿನೆಟ್ ಕರೆದ ಸಿಎಂ ಯಡಿಯೂರಪ್ಪನವರು ವಿಶೇಷವಾಗಿ ಅಧಿಕಾರಿಗಳ ಜೊತೆ ಇದರ ಬಗ್ಗೆ ಸಮಾಲೋಚನೆ ಅವರು ಬಹುಶಃ ನಡೆಸಬಹುದು. ಒಬ್ಬರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರೂ ಕೂಡ ಅವರೇ ಕ್ಯಾಬಿನೆಟ್. ವಿಧಾನಸೌಧಕ್ಕೆ ಸಿಎಂ ಯಡಿಯೂರಪ್ಪ ಅವರು ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇದೇ ಹೊತ್ತಿನಲ್ಲಿ ಇವತ್ತು ರಾಜ್ಯಪಾಲರು ಉಮೇಶ್ ಕತ್ತಿಯವರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಿಸುವಂಥ ಸಾಧ್ಯತೆ ಇದೆ. ಬಿಜೆಪಿಯ ಅತಿ ಹಿರಿಯ ನಾಯಕ ಅಂತಂದರೆ ಅತಿ ಹೆಚ್ಚು ಬಾರಿ ವಿಧಾನಸಭೆಗೆ ಗೆದ್ದು ಬಂದಂಥವರು. ಸತತ 7 ಬಾರಿ ಹುಕ್ಕೇರಿಯಿಂದ ಅವರು ಗೆದ್ದು ಬಂದಿದ್ದಾರೆ. ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಗೆದ್ದು ಬಂದಿದ್ದಾರೆ, ಆದರೆ 7 ಬಾರಿ ಗೆದ್ದು ಬಂದಿರುವಂಥ ಇವರು. ಮತ್ತೊಂದು ಕಡೆ ಆರ್ ವಿ ದೇಶಪಾಂಡೆ ಅವರು ಕೂಡ 7 ಬಾರಿ ಗೆದ್ದು ಬಂದಿರುವಂಥವರು. ಮತ್ತೊಂದು ಕಡೆ ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಅವರು ಕೂಡ 7 ಬಾರಿ ಗೆದ್ದು ಬಂದಿರುವಂಥವರು. ಒಂದು ವೇಳೆ ಈ ಬಾರಿ ರಮಾನಾಥ್ ರೈ ಅವರು ಗೆದ್ದಿದ್ದರೆ ಅವರು ಕೂಡ 7 ಬಾರಿ ಗೆದ್ದು ಬರ್ತಾ ಇದ್ರು, ಬಟ್ ಈ ಬಾರಿ ಅವರಿಗೆ ಸೋಲಾಗಿದೆ. ಸೊ ಹಾಗಾಗಿ ಬಿಜೆಪಿಯ ಅತಿ ಹಿರಿಯ ಉಮೇಶ್ ಕತ್ತಿ ಅವರು ಆಯ್ಕೆಯಾಗುವಂಥ ಸಾಧ್ಯತೆ ಇದೆ. ಹಂಗಾಮಿ ಸ್ಪೀಕರ್ ಆಗಿ ಬಿಜೆಪಿಯ ಉಮೇಶ್ ಕತ್ತಿ ಅವರು ಆಯ್ಕೆಯಾಗುವಂಥ ಸಾಧ್ಯತೆ ಇದೆ. ಕೇವಲ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮಾತ್ರ ಅವರಿರ್ತಾರೆ. ಅದಾದ ನಂತರ ಸ್ಪೀಕರ್ ನೇಮಕವಾಗುತ್ತೆ. ಸ್ಪೀಕರ್ ನೇಮಕ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಬಹುಮತ ಯಾರಿಗಿದೆ ಯಾರಿಗಿಲ್ಲ ಅನ್ನುವಂಥದ್ದು. ಒಟ್ಟು 222 ಸದಸ್ಯ ಬಲದ ವಿಧಾನಸಭೆಯಲ್ಲಿ 112 ಸದಸ್ಯ ಬಲ ಯಾರಿಗಿದೆಯೋ ಅವರು ಸರ್ಕಾರ ರಚನೆ ಮಾಡ್ತಾರೆ. ಓಕೆ, ಆನಂದ್ ಪಿ ವೈದ್ಯರ ಮನೆ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಹುಶಃ 1 ವಾರ ಅಥವಾ 4 ದಿವಸ ಕಾಲಾವಕಾಶ ಅಂತ ಅಂದ್ಕೊಂಡಿದ್ವಿ, ಬಹುಶಃ ನಾಳೆ 24 ಗಂಟೆ ಒಳಗಾಗಿ. ಹೀಗಾಗಿ ಹೈದರಾಬಾದ್ಗೆ ಹೋದವರು, ಆ ಕಡೆ ಹೋದವರು, ಈ ಕಡೆ ಹೋದವರು ಎಲ್ಲರೂ ಬರಲೇಬೇಕು. ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಆದಂಥ ಆದೇಶವನ್ನು ಕೊಟ್ಟಿದೆ. ಓವರಾಲ್ ಆಗಿ ನಿಮ್ಮಲ್ಲಿ ಏನು ಮಾಹಿತಿ ಇದೆ? ಜಯಪ್ರಕಾಶ್, ನಾಳೆ ಸಂಜೆ 4 ಗಂಟೆಗೆ ವಿಶ್ವಾಸಮತ ಯಾಚನೆ ಆಗಬೇಕು ಅಂತಕ್ಕಂಥ ಸೂಚನೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ನಿರ್ಧಾರವನ್ನು, ಅಂದರೆ ಈ ಕುರಿತಾಗಿರುವಂಥ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ವಿಶ್ವಾಸಮತ ಯಾಚನೆಗೆ ಬೇಕಾಗಿರುವಂಥ ತಯಾರಿಗಳು ಒಂದು ಕಡೆ ನಡೀತಾ ಇದ್ದಾವೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರತ್ನಪ್ರಭಾ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ, ಅಂದರೆ ನಾಳೆ ನಡೀಬೇಕಾಗಿರ್ತಕ್ಕಂಥ ಒಟ್ಟಾರೆ ಪ್ರೊಸೆಸ್ಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ನಾಳೆ ಬೆಳಗ್ಗೆ ಮೊದಲು ಹಂಗಾಮಿ ಸ್ಪೀಕರ್ಗಳ ನೇಮಕ ಆದಂತರ ಅವರ ಪ್ರಮಾಣವಚನ ರಾಜಭವನದಲ್ಲಿ ನಡೀತದೆ. ನಂತರದಲ್ಲಿ ಹಂಗಾಮಿ ಸ್ಪೀಕರ್ ಬಂದು ವಿಧಾನಸಭೆ ಕಲಾಪವನ್ನು ಆರಂಭ ಮಾಡಬೇಕಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಎಲ್ಲ ಶಾಸಕರಿಗೆ ಪ್ರಮಾಣವಚನ ಸ್ವೀಕಾರ ಅವರಿಗೆ ಬೋಧನೆ ಮಾಡಬೇಕು. ನಂತರದಲ್ಲಿ ಅವರೇ ಅದನ್ನು ಈಗ ಬರೀ ಬಹುಮತ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ನ ಸಲಹೆ ಹಿನ್ನೆಲೆಯಲ್ಲಿ ಈಗಾಗಲೇ ಹೊಸ ಸ್ಪೀಕರ್ಗಳ ಆಯ್ಕೆ ಆಗೋದಿಲ್ಲ, ಹಂಗಾಮಿ ಸ್ಪೀಕರ್ ಎಲ್ಲ ಪ್ರೊಸೆಸ್ಗಳನ್ನು ಮಾಡ್ತಾರೆ. ಮುಖ್ಯವಾಗಿ ನಂತರದಲ್ಲಿ ಏನು ಚೀಫ್ ವಿಪ್ಗಳ ನೇಮಕಾತಿ ಆಗಬೇಕು. ಚೀಫ್ ವಿಪ್ಗಳ ನೇಮಕಾತಿ ಆದ ನಂತರದಲ್ಲಿ 4 ಗಂಟೆಗೆ ವಿಶ್ವಾಸಮತ ಯಾಚನೆಗೆ ಸಂಬಂಧಪಟ್ಟಾಗೆ ನಿರ್ಣಯವನ್ನು ಮಂಡನೆ ಮಾಡಬೇಕು. ನಿರ್ಣಯದ ಪರ ವಿರೋಧ ಮತಗಳು ಅಂಕಿಅಂಶಗಳ ಆಧಾರ, ಅಂದರೆ ಮತಗಳ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ. ಹಾಗಾಗಿ ನಂತರದಲ್ಲಿ 4 ಗಂಟೆಗೆ ಈ ಪ್ರೊಸೆಸ್ಗಳು ಆರಂಭ ಆಗುತ್ತೆ. ಒಟ್ಟಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಸುದೀರ್ಘವಾಗಿರ್ತಕ್ಕಂಥ ಆಡಳಿತಾತ್ಮಕವಾದ ಪ್ರಕ್ರಿಯೆಗಳು ನಡೀತದೆ. ಯಾಕೆಂದರೆ ಶಾಸಕರ ಪ್ರಮಾಣೋತ್ತರ ಸಂದರ್ಭದಲ್ಲಿ ಸಹಜವಾಗಿ ಅವರನ್ನು ಸೆಳೆಯುವಂಥ ಪ್ರಯತ್ನವನ್ನು ಎಲ್ಲ ಪಕ್ಷದ ನಾಯಕರು ಮಾಡ್ತಾ ಇರ್ತಾರೆ. ಹಾಗಾಗಿ ನಾಳೆ ಇಡೀ ವಿಧಾನಸಭೆ ಅಂಗಳದಲ್ಲಿ ಗಂಭೀರವಾಗಿರುವಂಥ ಚಟುವಟಿಕೆಗಳಾಗುತ್ತೆ. ಇದರ ಮಧ್ಯೆಯೂ ಕೂಡ ಈಗಾಗಲೇ ಹೈದರಾಬಾದ್ಗೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ಇಂದು ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗೆ ನಾಳೆ ಬೆಳಗ್ಗೆ ಒಳಗಡೆ ಅವರು ಬೆಂಗಳೂರು ತಲುಪಬೇಕಾಗಿದೆ. ಈ ಮಧ್ಯೆ ನಾಳೆ ಹೊಸ ಸ್ಪೀಕರ್ ಆಯ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಅಭ್ಯರ್ಥಿಯನ್ನು ನಿಯುಕ್ತಿಗೊಳಿಸಬೇಕಾಗಿದೆ. ಜೆ ಡಿ ಎಸ್ ಈ ಬಾರಿ ಆ ಸ್ಪೀಕರ್ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಕೂಡ ದೊಡ್ಡ ಪ್ರೊಸೆಸ್ ನಡೀತದೆ. ಇನ್ನೊಂದೆಡೆ ಈಗ ಬಿ ಎಸ್ ಯಡಿಯೂರಪ್ಪನವರು ಸಚಿವ ಸಂಪುಟ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅವರು ನಾಳೆ ವಿಧಾನಸಭೆ ಕಲಾಪ ನಡೆಸೋ ಸಂಬಂಧಪಟ್ಟಾಗೆ ಒಂದು ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸ್ಬೇಕು. ರಾಜ್ಯಪಾಲರ ಅನುಮತಿ ಅದಕ್ಕೆ ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟ ನಂತರ ಹಂಗಾಮಿ ಸ್ಪೀಕರ್ಗಳ ನೇಮಕಾತಿ ಮತ್ತು ಅದರ ಪ್ರಮಾಣ ವಚನಗಳು ನಾಳೆ ಆಗಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರೊಸೆಸ್
ಪ್ರಸ್ತುತಗಳು ನಾಳೆ 27 ಗಂಟೆ ಒಳಗಡೆ ಎಲ್ಲ ಪ್ರಸ್ತುತಗಳು ಮುಗಿಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಆಡಳಿತಾತ್ಮಕ ಪ್ರಕ್ರಿಯೆಗಳು ಇನ್ನಷ್ಟು ವೇಗ ಪಡ್ಕೊಂಡಿದೆ ಜಯಪ್ರಕಾಶ್. ಓಕೆ, ನಿಮ್ಮ ರಾಜಕೀಯ ಅನುಭವದ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ರಿಪೋರ್ಟಿಂಗ್ ಅನುಭವದ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ. ಇವತ್ತು ಮುಕುಲ್ ರೋಹಟಗಿ ಅವರು ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಳ್ತಾರೆ, ಯಾಕೆಂದರೆ ಒಂದು ವಾರದ ಕಾಲಾವಕಾಶ ಕೊಡಿ, ಅದು ಇಲ್ಲ ಅಂತ ಹೇಳುವಾಗ ಗುಪ್ತ ಮತದಾನಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆನಂದ್, ಒಂದು ವೇಳೆ ಇದನ್ನು ಗುಪ್ತ ಮತದಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣ, ಒಂದು ವೇಳೆ ಈ ಪ್ರಶ್ನೆಯನ್ನು ಅವರು ಮಾಡದೇ ಇದ್ದಿದ್ರೆ ಹಂಗಾಮಿ ಸ್ಪೀಕರ್ ಅವರಿಗೆ ಗುಪ್ತ ಮತದಾನಕ್ಕೆ ಅವಕಾಶ ಕೊಡುವಂಥ ಒಂದು ವಿವೇಚನಾಧಿಕಾರ ಇತ್ತೋ? ಇಲ್ಲ ಜಯಪ್ರಕಾಶ್, ಈಗ ಅಂದರೆ ವಿಧಾನಸಭೆಯ ನಿಯಮಾವಳಿಗಳ ಪ್ರಕಾರದಲ್ಲಿ ಹಂಗಾಮಿ ಸ್ಪೀಕರ್ ಕೇವಲ ಪ್ರಮಾಣೋಚನ ಬೋಧನೆ ಮಾಡತಕ್ಕಂಥ ಅಧಿಕಾರವನ್ನು ಮಾತ್ರ ಹೊಂದಿದ್ದಾರೆ. ಜೊತೆಗೆ ಹೊಸ ಸ್ಪೀಕರ್ ನೇಮಕಾತಿಯ ಪ್ರೊಸೆಸ್ಗಳನ್ನು ಮುಗಿಸುವ ಅಧಿಕಾರ ಹಂಗಾಮಿ ಸ್ಪೀಕರ್ ಇರತಕ್ಕಂಥದ್ದು. ಹಾಗಾಗಿ ಹಂಗಾಮಿ ಸ್ಪೀಕ್ ಭಾಳ ಮುಖ್ಯವಾಗಿ ಹಂಗಾಮಿ ಸ್ಪೀಕರ್ ನೇಮಕಾತಿ ಆಗೋ ತನಕನೂ ಕೂಡ ಈಗಿರುವಂಥ ಅಂದರೆ ಹಳೆಯ ವಿಧಾನಸಭೆಯ ಸ್ಪೀಕರೇ ಕಂಟಿನ್ಯೂ ಆಗ್ತಾರೆ. ಹಾಗಾಗಿ ಆ ಪ್ರೊಸೆಸ್ ಅವರ ನಂತರ ಹಂಗಾಮಿ ಸ್ಪೀಕರ್ ಆದ ನಂತರ ಹೊಸ ಸ್ಪೀಕರ್ ನೇಮಕಾತಿ ಆಗುವವರೆಗಿನ ಪ್ರೊಸೆಸ್ಗಳನ್ನು ಹಂಗಾಮಿ ಸ್ಪೀಕರ್ ಮಾಡಬೇಕು. ಹಾಗಾಗಿ ಈಗ ಕರ್ನಾಟಕ ವಿಧಾನಸಭೆಯ ನಿಯಮಾವಳಿಗಳ ಪ್ರಕಾರ ಗುಪ್ತ ಮತದಾನಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೈ ಎತ್ತದ್ರ ಮೂಲಕವೇ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಇಲ್ಲ, ಇದಿರ್ಬೋದು, ಆದರೆ ನಾನು ಕೇಳ್ತಾ ಇರುವಂಥದ್ದು, ಒಂದು ವೇಳೆ ಓಕೆ ಹಂಗಾಮಿ ಸ್ಪೀಕರ್ ಆದ ನಂತರ ಸ್ಪೀಕರ್ ಆಯ್ಕೆ ಆಗ್ತಾರೆ, ಸ್ಪೀಕರ್ಗೆ ವಿವೇಚನಾಧಿಕಾರ ಒಂದು ಒಂದು ವಿಟೋ ಪವರ್ ಇದೆಯಾ, ದೊಡ್ಡ ಅಧಿಕಾರ ಇದೆಯಾ? ಇಲ್ಲ, ಅವರ ವಿವೇಚನೆಗೆ ಇಲ್ಲಿ ತನಕ ಆಗಿ ಅಲ್ಲ ಇಲ್ಲಿ ತನಕ ಆಗದೇ ಇದ್ದಿರಬಹುದು, ಆದ್ರೆ ಅವಕಾಶ ಇತ್ತ ಅಂತ ನಾನು ಕೇಳ್ತಾ ಇರೋದು. ಕರ್ನಾಟಕ ಎಲ್ಲ ಒಂದು ಕಡೆ ಆ ರೀತಿ ಇದೆಯಾ ಅಂತ ಹೇಳಿ ಜಯಪ್ರಕಾಶ್, ಕರ್ನಾಟಕ ವಿಧಾನಸಭೆ ನಿಯಮಾವಳಿಗಳ ಪ್ರಕಾರ ಇಂಥದಕ್ಕೆ ಅವಕಾಶವೇ ಇಲ್ಲ. ಆ ರೀತಿಯಾಗಿರುವಂಥ ತಿದ್ದುಪಡಿ ಕರ್ನಾಟಕ ವಿಧಾನಸಭೆ ನಿಯಮಾವಳಿಗಳ ಪ್ರಕಾರ ಆಗಿಲ್ಲ. ಹಾಗಾಗಿ ವಿಶ್ವಾಸಮತ ಯಾಚನೆಯ ಪ್ರಕ್ರಿಯೆ ನಡೀತಕ್ಕಂಥದ್ದು ಬಹಳ ಸೀಮಿತ ಮತ್ತು ಸರಳವಾಗಿರ್ತಕ್ಕಂಥದ್ದು. ಪ್ರತಿಯ ನಿರ್ಣಯದ ಪರವಾಗಿರತಕ್ಕಂಥವ್ರ ಕೈ ಎತ್ತದು, ನಿರ್ಣಯದ ವಿರುದ್ಧವಾಗಿರ್ತಕ್ಕಂಥವ್ರ ಕೈ ಎತ್ತದು, ಎರಡೇ ಪ್ರಕ್ರಿಯೆಗಳಿರ್ತಕ್ಕಂಥ ಹೊರತು ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆಗಳಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕ್ರಿಯೆ ನಡೆಸಲಿಕ್ಕೆ ಅವಕಾಶ ಇಲ್ಲೇ ಇರುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ಒಂದು ವಾದವನ್ನು ಮಾಡಿ ಸುಪ್ರೀಂ ಕೋರ್ಟ್ನಿಂದ ಇಲ್ಲ ಅನಿಸ್ಕೊಂಡಿರ್ತಕ್ಕಂಥ ಬಿಜೆಪಿಯವರಿಗೆ ಇದು ಹಿನ್ನಡೆ. ಆದರೂ ಕೂಡ ಈ ಪ್ರೊಸೆಸ್ಸು ಕರ್ನಾಟಕ ವಿಧಾನಸಭೆಯಲ್ಲಾಗಲಿ ಯಾವುದೇ ವಿಧಾನಸಭೆಯಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ಇಲ್ಲ. ಹಾಗಾಗಿ ನಡೆಯುವಂಥ ಪ್ರಶ್ನೆಯೇ ಇಲ್ಲ. ಬಿಜೆಪಿ ವಾದ ಸಮರ್ಥನೀಯವಾದ ಅಲ್ಲದ ಒಂದು ರೀತಿ ವಾದ ಆಗಿದೆ. ಹಾಗಾಗಿ ಒಟ್ಟಿನಲ್ಲಿ ನಾಳೆ ವಿಶ್ವಾಸಮತ ಈ ಹಿಂದೆ ಯಾವ ರೀತಿ ನಡೀತೋ, ನಿಯಮಾವಳಿಗಳ ಪ್ರಕಾರ ಹೇಗಿದೆಯೋ ಅದೇ ಪ್ರಕಾರ ನಡೀತಕ್ಕೆ ಹೊರತು ಯಾವುದೇ ರೀತಿ ಬದಲಾವಣೆಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಜಯಪ್ರಕಾಶ್, ಓಕೆ, ಇನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಯಾವುದೇ ಆಡಳಿತಾತ್ಮಕ ನಿರ್ಧಾರ ಕೈಗೊಳ್ಳುವ ಹಾಗಿಲ್ಲ ಅಂತೇಳಿ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂತಂದರೆ, ಒಂದು ಮುಖ್ಯಮಂತ್ರಿ ಆದ ತಕ್ಷಣ ತಮಗೆ ಬೇಕಿರುವಂಥ ಕಾರ್ಯದರ್ಶಿಗಳನ್ನು ನೇಮಿಸಿಕೊಳ್ಳುವಂಥ ಅವಕಾಶ ಅವರಿಗೆ ಮುಕ್ತವಾಗಿರುತ್ತೆ. ನಿನ್ನೆ 4 IPS ಟ್ರಾನ್ಸ್ಫರ್ಗಳಾಗಿದೆ, ಅದು ಇದಕ್ಕೆ ಬರುತ್ತಾ ಅಥವಾ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ ನಂತರದ ಆದೇಶಗಳು ಊರ್ಜಿತ ಆಗೋದಿಲ್ವಾ, ಹೇಗೆ ಅಂತ? ಜಯಪ್ರಕಾಶ್, ಅಂದರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಮಾಣೋಚನ ಸ್ವೀಕಾರ ಆದ ನಂತರದಲ್ಲಿ ಮೊದಲ ಸಚಿವ ಸಂಪುಟ ಸಭೆ ಮಾಡಿದಾಗ ಅವರಿಗೆ ಎಲ್ಲ ಸಂಪೂರ್ಣವಾದ ಅಧಿಕಾರ ಇರುತ್ತೆ, ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ, ಅವರು ತೆಗೆದುಕೊಂಡ ನಿರ್ಧಾರ ಊರ್ಜಿತ ಆಗುತ್ತೆ, ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಈಗ ಸುಪ್ರೀಂ ಕೋರ್ಟು ಈಗಿರುವಂಥ ರಾಜಕೀಯ ಅನಿಶ್ಚಿತದ ಕಾರಣಕ್ಕಾಗಿ ವಿಶ್ವಾಸಮತ ಯಾಚನೆಯ ಪ್ರಕ್ರಿಯೆ ಪೂರ್ಣಗೊಳ್ಳುವ ತನಕ ಯಾವುದೇ ರೀತಿ ಆಡಳಿತಾತ್ಮಕ ಕ್ರಮವನ್ನು ಮಾಡೋದು ಬೇಡ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಯಾವುದೇ ರೀತಿ ಅಧಿಕಾರಿಗಳ ವರ್ಗಾವಣೆ ನೇಮಕ ಯಾವುದೇ ಪ್ರಕ್ರಿಯೆಗಳು ನಡೀತಿಲ್ಲ. ಹಾಗಾಗಿ ಆದ್ರೆ ಯಡಿಯೂರಪ್ಪನವರಿಗೆ ಅವಕಾಶ ಇದ್ದುದನ್ನು ಬಳಸ್ಕೊಂಡು ನಿನ್ನೆ ಕೆಲವೊಂದಷ್ಟು ವರ್ಗಾವಣೆಗಳನ್ನು ಮಾಡಿದ್ದಾರೆ ಹೊರತು ಇವತ್ತಿಂದ ಮಾಡೋ ಹಾಗೆ ಇಲ್ಲ. ಜಯಪ್ರಕಾಶ್, ಇಲ್ಲ, ನಾನು ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಸಿಗೋದಕ್ಕೆ ಬೇಕಾಗಿ ನಿಮ್ಮ ಹತ್ರ ಆ ಪ್ರಶ್ನೆಯನ್ನು ಕೇಳಿದೆ. ಥ್ಯಾಂಕ್ ಯು ವೆರಿ ಮಚ್, ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರಿ. ನಮ್ಮ ಜೊತೆ ಗಂಗಾಧರ್ ಗುರುಮಠ ಅವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಮೇಶ್ ಪುತ್ತಿಗೆಯವರು, ಅವರು ಕೂಡ ಅಡ್ವೊಕೇಟ್ ವಕೀಲರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗಾಧರ್ ಅವರ ಹತ್ರ ಮೊದಲು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಒಟ್ಟಾರೆಯಾಗಿ ಇಡೀ ಓವರಾಲ್ ಘಟನಾವಳಿಗಳನ್ನು ಗಮನಿಸಿದಾಗ ನಾಳೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ, ಸಾರಿ, ಬಹುಮತ ಸಾಬೀತು ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲಾದರೂ ಪ್ರತಿ ಸಲ ಕೂಡ ಒಂದು ಕಾನೂನು ಏನಿರುತ್ತೆ, ಸಂವಿಧಾನಾತ್ಮಕವಾಗಿ ನೀಡಿರುವಂಥ ಅನೇಕ ಕಟ್ಟುಕಟ್ಟಳೆಗಳು, ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ನೂಲಿನಷ್ಟು ಅವಕಾಶಗಳಿರುತ್ತೆ, ಅದನ್ನು ಉಪಯೋಗಿಸಿಕೊಂಡು ಅದುವೇ ನೆಕ್ಸ್ಟ್ ಯಾವುದೋ ಒಂದು ಕೋರ್ಟ್ ಅದಕ್ಕೆ ಆದೇಶ ಕೊಟ್ಟು ಅದೇ ಪ್ರೆಸಿಡೆಂಟ್ ಆಗುವಂಥದ್ದು ನಾವು ನೋಡಿದ್ದೀವಿ. ಇಲ್ಲಿ ಇನ್ನೂ ಅವಕಾಶಗಳಿತ್ತ ನಿಮ್ಮ ಪ್ರಕಾರ? ಅದೇ, ತಾವು ಈಗ ನಿಮ್ಮ ರಿಪೋರ್ಟನ್ನು ಕೇಳಿದಾಗೆ ಮುಕುಲ್ ರೋಹಟಗಿ ಅವರು ಆ ಒಂದು ಸಬ್ಮಿಷನ್ ಸುಪ್ರೀಂ ಕೋರ್ಟ್ ಮಾಡದೇ ಇದ್ದಿದ್ರೆ ಅವಕಾಶ ಇನ್ನೂ ಇರ್ತಿತ್ತು. ಬಟ್ ನಮ್ಮ ಹೇಳ್ತಾರೆ ಈಗ ಒಂದು ಆ ಪದ್ಧತಿ ಇದೆ ಅಂತ ತಿಳ್ಕೊಳ್ಳಿ, ಆ ಪದ್ಧತಿಯನ್ನು ಮುರಿದ್ರೆ ಅಂತ ತಿಳ್ಕೊಳ್ಳಿ, ಆ ಪದ್ಧತಿಯಿಂದ ವಿಮುಖರಾಗಿ ಬೇರೆ ಒಂದು ಪದ್ಧತಿಯನ್ನು ಮಾಡ್ಕೊಂಡು ಅದರ ಸರಿ ತಪ್ಪನ್ನು ಮತ್ತೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಹಾಗಾಗಿ ಅಲ್ಲಿ ತನಕ ಊರ್ಜಿತ ಆಗಿರುತ್ತೆ. ರಮೇಶ್ ಅವರ ಹತ್ರ ಕೂಡ ಅದನ್ನು ಕೇಳ್ತಾ ಇರೋದು, ಒಂದು ವೇಳೆ ಮುಕುಲ್ ರೋಹಟಗಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಅವರು ಒಂದು ವಾರದ ಕಾಲಾವಕಾಶ ಕೇಳ್ತಾರೆ, ಒಂದು ವಾರದ ಕಾಲಾವಕಾಶ ಕೊಟ್ಟಿದ್ರೆ ಬಹುಶಃ ಅವರು ಅದನ್ನು ಎತ್ತುತ್ತಾ ಇರಲಿಲ್ವೇನು? ಅದು ಇಲ್ಲದೇ ಇರುವಾಗ ಇದೊಂದು ಅವಕಾಶ ಗುಪ್ತ ಮತದಾನಕ್ಕೆ ಅಂತೇಳಿ,
ಗುಪ್ತ ಮತದಾನಕ್ಕೆ ಅವಕಾಶ ಕೇಳಿದ ಕಾರಣದಾಗಿ ಸುಪ್ರೀಂ ಕೋರ್ಟ್ ಇವತ್ತೇನು ಹೇಳುತ್ತೆ ಅಂದರೆ ಇಲ್ಲ, ಗುಪ್ತ ಮತದಾನ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಆದರೆ ಒಂದು ವೇಳೆ ನಾಳೆ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಿದ ನಂತರ ಸ್ಪೀಕರ್ ಅವರು ಗುಪ್ತ ಮತದಾನಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ಅಂತ ಅವಕಾಶ ಒಂದು ಚಾನ್ಸ್ ಇತ್ತ ಬಿ ಜೆ ಪಿ ಪರವಾಗಿ ಅಥವಾ ಅಂದರೆ ಗುಪ್ತ ಯಾಕೆ ಈ ಮಾತನ್ನು ಹೇಳಿದಂತಂದರೆ ತಮ್ಮ ಆತ್ಮಸಾಕ್ಷಿಗಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜೊತೆ ಹೋಗದೆ ಮೈತ್ರಿಯನ್ನು ವಿರೋಧಿಸುವವರು ತುಂಬ ಜನ ಇದ್ದಾರೆ ಅಂತ ಶೋಭಾ ಕರಂದ್ಲಾಜೆಯವರು ಅಥವಾ ಇನ್ನಿತರ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ, ಅವರಿಗೆ ಈ ಪಕ್ಷಾಂತರ ನಿಷೇಧ ಕಾಯಿದೆ ಯ ಬಿಸಿ ತಟ್ಟದ ಹಾಗೆ ಗುಪ್ತ ಮತದಾನ ಮೂಲಕ ಬಿ ಜೆ ಪಿಗೆ ಮತ ಹಾಕುವಂಥ ಅವಕಾಶ ಇತ್ತ? ಇಲ್ಲ, ಖಂಡಿತ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ 10th ಶೆಡ್ಯೂಲ್ ಇಸ್ ಇಂಪಾರ್ಟೆಂಟ್. ಈ ವಿಚಾರಕ್ಕೆ ಬಂದಾಗ 10th ಶೆಡ್ಯೂಲಲ್ಲಿ ಏನು ಹೇಳ್ತೆ, ಇನ್ಫ್ಯಾಕ್ಟ್ ನಾನು ಒಂದು ಕೇಸ್ ಆರ್ಗ್ಯೂ ಮಾಡಾಗ ಅದನ್ನೇ ಹೇಳಿದೆ, ರೀಟೇಲ್ ಡಿಫೆಕ್ಷನ್ ಈಸ್ ನಾಟ್ ಪರ್ಮಿಟೆಡ್, ಹೋಲ್ಸೇಲ್ ಡಿಫೆಕ್ಷನ್ ಈಸ್ ಪರ್ಮಿಟೆಡ್ ಅಂತ. ಓಕೆ, ಬಂದೆ ಸರ್, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರಿ. ಈಗ ಹೈದರಾಬಾದ್ನಲ್ಲಿ ನಮ್ಮ ಗಿರೀಶ್ ಕೌಚೂರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಜೆ ಡಿ ಎಸ್ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ಹಿನ್ನೆಲೆ ಎಲ್ಲ ಶಾಸಕರು ವಾಪಸ್. ನಾಳೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ, ಹೈದರಾಬಾದ್ನಿಂದ ಬೆಂಗಳೂರಿಗೆ ವಾಪಸ್ಸಾಗಲು ಶಾಸಕರ ನಿರ್ಧಾರ. ಹೈದರಾಬಾದ್ನ 3 ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡಿದ್ರು ಶಾಸಕರು. ಸೊ ಗಿರೀಶ್ ಕವಚೂರ್ ನಮ್ಮಿಂದ ನೇರವಾಗಿ ಅಲ್ಲಿಗೆ ಹೋಗಿದ್ರು, ಅವ್ರ ಜೊತೆ ಇದ್ರು, ಅಲ್ಲಿ ಆಗ್ತಾ ಇರುವಂಥ ಚಟುವಟಿಕೆಗಳ ಬಗ್ಗೆ ಅವರು ಮಾಹಿತಿ ಸಂಗ್ರಹಿಸ್ತಾ ಇದ್ರು. ಜೆ ಡಿ ಎಸ್ ಕಾಂಗ್ರೆಸ್ ಶಾಸಕರು ಇದೀಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಹುಶಃ ಇದರ ಬಗ್ಗೆ ಏನು ಹೆಚ್ಚಿನ ಮಾಹಿತಿಯನ್ನು ನಾನು ಗಿರೀಶ್ ಕವಚೂರ್ ಅವರಿಂದ ಪಡ್ಕೋತೀನಿ. ಗಿರೀಶ್ ಕವಚೂರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ವಾಪಸ್ಸಾಗಲು ಶಾಸಕರು ನಿರ್ಧಾರ. ಹೈದರಾಬಾದ್ನಿಂದ ಬಸ್ ಮುಖಾಂತರ ಬರಬೇಕಾದರೂ ಕೂಡ ಒಂದು 8 ಗಂಟೆಗಳ ಸುದೀರ್ಘ ಪ್ರಯಾಣ ಮಾಡಬೇಕಾಗತ್ತೆ. ನಿನ್ನೆ ಅವರು ವಿಶೇಷ ವಿಮಾನವನ್ನು ಬಯಸಿದ್ರು, ಆದರೆ ವಿಶೇಷ ವಿಮಾನ ಸಿಗಲಿಲ್ಲ. ಒಂದು ಕಡೆ ಕೊಚ್ಚಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಪಾಂಡಿಚೇರಿಗೆ ಹೋಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಹುಶಃ ಕೆಲವರು ಅಲ್ಲಿಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಸಂದರ್ಭದಲ್ಲಿ ಯಾವ ಕಡೆ ಹೋಗ್ತೀವಿ ಅನ್ನೋದನ್ನು ಶಾಸಕರು ಅಥವಾ ಶಾಸಕರಿಗೆ ಸಂಬಂಧಪಟ್ಟ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಹಿರಿಯ ನಾಯಕರು ಹೇಳೋದಿಲ್ಲ. ಯಾಕೆಂತಂದರೆ ಅದೊಂದು ರೀತಿಯಲ್ಲಿ ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳಾಗುತ್ತೆ. ಅಲ್ಲಿಂದ ಕೂಡ ಶಾಸಕರನ್ನ ಎತ್ತಾಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಜೊತೆಗೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂಥದ್ದು ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಬೇಕು, ನಂಬರ್ ಒನ್. ಎರಡನೇದು ಅಭಿಷೇಕ್ ಮನು ಸಿಂಘ್ವಿ ಅವರ ಒಂದು ಕೋರಿಕೆ ಏನಿತ್ತು ಅಂತಂದರೆ 222 ಶಾಸಕರು ಕೂಡ ಹಾಜರಿರುವ ಹಾಗೆ ನೋಡ್ಕೊಳ್ಳಿ. ಇದು ಎಸ್, ನಮ್ಮ ಜೊತೆ ಇದೀಗ ಗಿರೀಶ್ ಕೌಚೂರ್ ಇದ್ದಾರೆ. ಗಿರೀಶ್, ಯಾವ ರೀತಿಯ ಮಾಹಿತಿಗಳು ಬರ್ತಾ ಇದೆ ಆಂಧ್ರ ನಾಡಿನಿಂದ? ಜಯಪ್ರಕಾಶ್, ಒಂದು ತಾಜ್ ಕೃಷ್ಣ ರೆಸಾರ್ಟ್ ಮುಂದುವರೆ ನಾವಿದ್ದೀವಿ. ತಾಜ್ ಕೃಷ್ಣ ರೆಸಾರ್ಟ್ನಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕರು ಆಗಮಿಸಿ ಅವರು ಒಂದು ರೀತಿ ಫ್ರೆಶ್ ಅಪ್ ಆಗ್ತಾ ಇದ್ರು. ಇದೀಗ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಮತ್ತೆ ಸಂಜೆ ಒಳಗೆ ಇಲ್ಲಿಂದ ಎಲ್ಲ ಶಾಸಕರನ್ನ ಬೆಂಗಳೂರಿಗೆ ವಾಪಸ್ ಒಯ್ಯಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಜೆ ಡಿ ಎಸ್ ಶಾಸಕರು ಕೂಡ ನೊವೆಟಲ್ ಹೋಟೆಲ್ನಲ್ಲಿ ಜೆ ಡಿ ಎಸ್ ಶಾಸಕರು ತಂಗಿದ್ದಾರೆ. ಸೊ ಅಲ್ಲೂ ಕೂಡ ಆ ಶಾಸಕರು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ರು. ಅವರನ್ನು ಕೂಡ ಈಗ ಮತ್ತೆ ವಾಪಸ್ ಕರ್ನಾಟಕಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಇದೀಗ ತಾನೇ ಬಂದು ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ರು. ನಿನ್ನೆ ರಾತ್ರಿ ಬೆಂಗಳೂರಿಂದ ಹೊರಟಿದ್ರು, ಮತ್ತೆ ಈಗ ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಸುಮಾರು 8 ತಾಸುಗಳ ಒಂದು ಅವಧಿ ಬೇಕಾಗುತ್ತೆ ಶಾಸಕರಿಗೆ ಬಸ್ ಪ್ರಯಾಣವನ್ನು ಮಾಡಿದರೆ. ಫ್ಲೈಟ್ ಪ್ರಯಾಣಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದೆ, ವಿಮಾನಯಾನದ ಮೂಲಕ ಹೋಗ್ಬೋದು ಅಂತ. ಆದರೆ ಅದಿನ್ನೂ ಕೂಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಜಯಪ್ರಕಾಶ್, ಓಕೆ, ಯಾವ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು ಈ ರೀತಿ ಸುಪ್ರೀಂ ಕೋರ್ಟ್ನಿಂದ ಆದೇಶಗಳು ಬಂದಾಗ? ಪಾಸಿಟಿವ್ ಆಗಿ ಬರ್ತಾ ಇದೆಯಾ, ನೆಗೆಟಿವ್ ಆಗಿ ಬರ್ತಾ ಇದೆಯಾ? ಯಾಕೆಂತಂದರೆ ಒಂದು ವೇಳೆ ಬಿ ಜೆ ಪಿಯನ್ನು ಸಪೋರ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿದ್ದಂಥ ಶಾಸಕರಿಗೆ ಸ್ವಲ್ಪ ತಲೆಮಳ ಆಗಿದ್ದಿರ್ಬೋದು. ಯಾಕಂದರೆ ಬಿ ಜೆ ಪಿಯವರು ಹೇಳೋ ಪ್ರಕಾರ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಯಿತು? ನಾನು ಕೇಳ್ತಾ ಇರೋದು, ದೊಡ್ಡ ನಾಯಕರು ಖಂಡಿತವಾಗಲೂ ಖುಷಿ ಪಟ್ಟಿರ್ತಾರೆ, ಆದರೆ ನಾಯಕರ ಒಳಗೆ ಅಲ್ಲಿಯ ಎಮ್ ಎಲ್ ಎಗಳು ಇರ್ತಾರಲ್ಲ, ಅವರ ಪ್ರತಿಕ್ರಿಯೆ ಏನು, ಓವರ್ಆಲ್ ಪ್ರತಿಕ್ರಿಯೆ ನಿಮ್ಗೆ ಏನಾದರೂ ಮಾತಾಡೋಕ್ಕೆ ಸಿಕ್ಕಿದ್ರ? ಒಂದಿಷ್ಟು ಪ್ರತಿಕ್ರಿಯೆ ಅಂದರೆ ನಮಗೆ ಬಂದಿರುವಂಥ ಆಂತರಿಕ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ನಾಯಕರು ಹಿರಿಯ ನಾಯಕರಿಗೆಲ್ಲ ಖುಷಿಯಾಗಿದೆ. ಆದಷ್ಟು ಬೇಗ ಇದು ಬಗೆಹರಿಯುತ್ತೆ, ನಾವು ನಮ್ಮ ಬಹುಮತವನ್ನು ಸಾಬೀತುಪಡಿಸಿದರೆ ವಿಧಾನಸಭೆಯಲ್ಲಿ ನಮ್ಮ ಸರ್ಕಾರವನ್ನು ರಚನೆ ಮಾಡ್ಬೋದು ಅನ್ನುವಂಥದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಾಯಕರುಗಳಲ್ಲಿ ಇರುವಂಥದ್ದು. ಆದರೆ ಕೆಲವು ಎಮ್ ಎಲ್ ಎಗಳು ಇದೀಗ ತಾನೇ ಬಂದಿದ್ದೀವಿ ಮತ್ತೆ ಹೋಗಬೇಕಲ್ಲಪ್ಪ, ಅಲ್ಲೇ ವೇಟ್ ಮಾಡಿದರೆ ಆಗಿತ್ತು ಅನ್ನುವಂಥ ಒಂದಿಷ್ಟು ಭಾವನೆಗಳು ವ್ಯಕ್ತ ಆಗಿರುವಂಥದ್ದು ಕೆಲವು ಎಮ್ ಎಲ್ ಎಗಳಿಂದ. ಯಾಕೆಂದರೆ ನಿನ್ನೆ ರಾತ್ರಿ ಹೊರಟು ಬಂದಿದ್ದಾರೆ. ಸುಮ್ಮನೆ ನಾವು ಅಲ್ಲೇ ಇದ್ದಿದ್ರೆ ಕೋರ್ಟಿನ ಆದೇಶವನ್ನು ನೋಡಿಕೊಂಡು ನಾವು ಮೂವ್ ಆಗಿದ್ದರೆ ಹೆಲ್ಪ್ ಆಗ್ತಿತ್ತು, ಮತ್ತೆ ಈಗ 8 ತಾಸು ಜರ್ನಿ ಮಾಡಬೇಕು ಅನ್ನುವಂಥ ಒಂದಿಷ್ಟು ಅಸಮಾಧಾನ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಅದೇನಾದರೂ ಕೂಡ ಈಗಾಗಲೇ ಅವರು ಹೈದರಾಬಾದಿಗೆ ಬಂದಾಗಿದೆ, ಮತ್ತೆ ಇಲ್ಲಿಂದ ತೆರಳಬೇಕು, ಸಹಜವಾಗಿ ಅವರು ತೆರಳಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ಗಿರೀಶ್, ನೀವು ಕೂಡ 8 ಗಂಟೆ ಈಗ ತಾಸು ಪ್ರಯಾಣ ಮಾಡಲೇಬೇಕಾಗತ್ತೆ.
ನೀವು ಕೂಡ ನಿನ್ನೆ 8 ಗಂಟೆ ತಾಸು ಪ್ರಯಾಣ ಮಾಡಿದ್ರಿ ವಾಪಸ್, ಶಾಸಕರಷ್ಟೇ ತ್ರಾಸ ನಿಮಗೂ ಕೂಡ ಆಗಲಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನಾಳೆ 4 ಗಂಟೆಗೆ ಬಹುಮತ ಸಾಬೀತು, ಬಹುಮತ ಸಾಬೀತು ನಂಬರ್ ಒನ್. ಎರಡನೇದಾಗಿ, ಒಂದು ವೇಳೆ ಗೆಲುವು ಸೋಲು ಪಕ್ಕಕ್ಕಿಡಿ, ಒಂದು ವೇಳೆ ಇದಲ್ಲದೆ ಇನ್ನೊಂದು ಸರ್ಕಾರ ರಚನೆ ಆಗಬೇಕು ಅಂತಂದರೆ ನಾಳೆನೇ ಅದು ಡಿಸೈಡ್ ಆಗೋದಿಲ್ಲ. ಒನ್ಸ್ ಅಗೇನ್ ರಾಜ್ಯಪಾಲರು ಕರೀಬೇಕಾಗತ್ತೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅವರನ್ನು, ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕಾರ ಆಗಬೇಕಾಗತ್ತೆ, ಮತ್ತೊಮ್ಮೆ ಸ್ಪೀಕರ್, ಮತ್ತೊಮ್ಮೆ ಅಗ್ನಿಪರೀಕ್ಷೆ ನಡೀಬೇಕಾಗತ್ತೆ. ಎನಿವೆ, ಎಸ್ ಗಂಗಾಧರ್ ಅವರು ಮತ್ತೊಮ್ಮೆ, ಎಸ್ ಸರ್ ಅವರು ಹೇಳಿದರು, ಈಗ ರಮೇಶ್ ಬುತ್ತಿಗೆ ಅವರು ಹೇಳಿದ್ರು ಚಾನ್ಸ್ ಇಲ್ಲ ಅಂತೇಳಿ, ನೀವು ಹೇಳ್ತಾ ಇರೋಂಥದ್ದು ಇಲ್ಲ ಇಂಥದ್ದು ಸಾಧ್ಯತೆ ಇದೆ ಅಂತೇಳಿ. ಅದು ತಪ್ಪಾಗಬಹುದಿತ್ತು, ಆದರೆ ಸಾಧ್ಯತೆ ಇತ್ತು. ಓಕೆ, ಅದರ ಸರಿ ತಪ್ಪುಗಳನ್ನು ನಂತರ ನ್ಯಾಯಾಲಯ ತೀರ್ಮಾನ ಮಾಡ್ತಿತ್ತು. ಓಕೆ, ಆ ಒಂದು ಆ ಅವಕಾಶ ಹೋಯ್ತು. ಇವಾಗ ಬೀಸೋದೊಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳಿದಾಗೆ ಆ ಸಾಧ್ಯತೆ, ಯಾಕಂದ್ರೆ ಈಗ ನಡೀತಿರ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳು ಮೇಲ್ನೋಟಕ್ಕೆ ಸಂವಿಧಾನಾತ್ಮಕವಾಗಿ ಇಲ್ಲ, ಇರಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆತ್ಮಸಾಕ್ಷಿ ಮತ ನಿನ್ನೆ ನಿಮ್ಮ ಚಾನಲ್ ವಾಹಿನಿ ಮೂಲಕ ಹೇಳ್ತಾ ಇದ್ದೆ, ಆತ್ಮಸಾಕ್ಷಿಗೆ ಸಂವಿಧಾನ ಮಾನ್ಯತೆ ಇಲ್ಲ. ಅದರಲ್ಲಿ ಏನಿದ್ರು ಸ್ಟ್ರಿಕ್ಟ್ ವಿಪ್ ಇಶ್ಯೂ ಮಾಡೋದು, ವಿಪ್ ಇಶ್ಯೂ ಪ್ರಕಾರ ನಡ್ಕೊಳ್ಳೋದು, ಅದಲ್ಲದೆ ಆತ್ಮಸಾಕ್ಷಿಗೆ ಅಲ್ಲಿ ಯಾವುದೇ ಅವಕಾಶ ಇಲ್ಲ. ಓಕೆ, ಹಾಗಾಗಿ ಸಂವಿಧಾನಾತ್ಮಕವಲ್ಲದ ಪ್ರಕ್ರಿಯೆಯಲ್ಲಿ ಇನ್ನೊಂದಿಷ್ಟು ಕೆಲವು ಸಂವಿಧಾನಾತ್ಮಕವಲ್ಲ ಪ್ರಕ್ರಿಯೆಗಳು ನಡೆದು ಹೋಗ್ಬೋದಾಗಿತ್ತು. ಓಕೆ, ಈಗ ರಮೇಶ್ ಅವರೇ, ಈಗ ಒಂದು ಇಲ್ಲಿ ಭಾಳ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂಥ ಮಾತು, ನಾವು ಈ ಹಿಂದೆ ನೋಡಿದ್ವಿ 2010 ಸಂದರ್ಭದಲ್ಲಿ 16 ಶಾಸಕರು ಅನರ್ಹಗೊಂಡಾಗ ವಿಧಾನಸಭೆಯ ಒಳಗೆ, ಸದನದ ಒಳಗೆ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಬಹುಮತ ಸಾಬೀತಾಗೋದು ಅಂತ. ಫಾರ್ ಎಕ್ಸಾಂಪಲ್ 200 ಜನ, 16 ಜನ ಇರಲಿಲ್ಲ, ಉಳಿದವರೆಷ್ಟು? 1/3 ಮೆಜಾರಿಟಿ. ಬಟ್ ಆಗ ಅವರೆಲ್ಲರೂ ಕೂಡ ಶಾಸಕರಾಗಿದ್ದರು, ಪ್ರಮಾಣವಚನ ಸ್ವೀಕಾರ ಆಗಿತ್ತು. ಇಲ್ಲಿ 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 ಚರ್ಚೆ ಆಗ್ತಿರೋ ದೊಡ್ಡ ವಿಚಾರ ಏನಪ್ಪ ಅಂತಂದರೆ, ಇನ್ನೂ ಕೂಡ ಅವರು ಚುನಾಯಿತ ಪ್ರತಿನಿಧಿಗಳು, MLAಗಳಲ್ಲ. ಸೊ ಹಾಗಾಗಿ ಅವರು ಅದಕ್ಕಿಂತ ಮೊದಲೇ ತಮ್ಮ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸಿದರೆ, ನಾಟ್ ಸ್ಪೀಕರ್, ಯಾಕಂದರೆ MLA ಅಲ್ಲ. ಓಕೆ, ಗುಲಾಂ ನಬಿ ಆಜಾದ್ ಅವರು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಓಕೆ, ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ರೋಸ್ ಟು ದ ಒಕೇಜನ್ ಅಂಡ್ ಸೇವ್ ದ ಡೆಮೋಕ್ರಸಿ ಅಂಡ್ ಎಸ್ಟಾಬ್ಲಿಷ್ಡ್ ಒನ್ಸ್ ಅಗೇನ್ ದಟ್ ಇನ್ ದಿಸ್ ಕಂಟ್ರಿ there's rule of law. Left to the central government and their appointed honorable governors over a period of time since the government of India has come into power, some honorable governors during the past 2 years till date, right from Arunachal Pradesh, Manipur, Goa, Meghalaya, did not work according to the rule of law, did not took decision according to the Constitution of India, violated the democratic norms of this country and appointed the leaders and the chief ministers of the Bharatiya Janata Party ruling party, floating all the norms. Coming back to Karnataka, immediately after the elections were being held, no political party could get the required number to form the government. The Bharatiya Janata Party had the single largest party. But meanwhile, the number 2 and number 3 political parties, that is Congress, 178 members, JDS 138, 2 independents, 78 Congress, 38 JDS and 2 independents. So the put together the number was 117.
we immediately got together and met Honorable Governor. Not only once, we met him thrice. And here in Karnataka, we took lead. We met Honorable Governor twice to stake the claim much before the BJP leadership stake the claim. We had presumed that in Manipur, Goa and Meghalaya, the central government and the governors of those respective states had changed the rules of the game. Then no single largest party will form the government if the other parties, 2, 3, 4 together have the majority, they can form the government. This was the new rule set up by the Bharatiya Janata government, Bharatiya Janata Party government in Goa, Manipur and Meghalaya. So going by that rule, everybody thought, the entire country thought, the same rule which the BJP government has made for these respective three states will apply in the state of Karnataka. So we were waiting that Honorable Governor will invite us. We gave the list of 117 MLAs, that this is the breakup. You call us today, right now, we'll prove the majority. But the BJP does not have more than 104. So you cannot call them. But unfortunately, to the surprise of the entire nation, the BJP invited, the governor invited Bharatiya Janata Party without any reason and rhyme, without even establishing whether they have more than 104 or not. And another most astonishing thing in the history of Indian democracy, no governor in the history of independent India has given any chief minister 2 weeks to prove the majority. The maximum time given to the chief minister, which I was also given in Jammu Kashmir, is the maximum 1 week. There are instances like in UP, Jagdishpal Pal was given 24 hours, just one day and one night. In number of cases, the chief ministers were given 2 to 3 days to prove the majority. But the maximum recorded history is 7 days. But here in Karnataka, a political party not having majority, the governor sahab gave him 15 days. That means deliberately 15 days were given to break the political parties. It's most unfortunate that the head of the state, the savior of the constitution, himself is violating the constitution to throttle the democracy. Now I would like to welcome the judgment of the Supreme Court. We had no other option but to approach Supreme Court. As I said in the beginning, that once again the highest court of the country has rose to the occasion, like they rose to the occasion when this BJP government, central government, toppled our government in...